मकड़ा ननगो निम्गो अंदो ओपंदा ननगो निम्गो अंद अग्रीमेंट ओके ना नान निम्मु कानस्ता इदीना नान निम्मु कानस्ता इदीना नान निम्मु केळस्ता इदीना निजवागलू केळस्ता इदीना ನನ್ನನ್ನು ನಿಜವಾಗ್ಲೂ ನೀವು ನೋಡ್ತಾ ಇದ್ದೀರಾ? ಹಾಗಾದ್ರೆ ಎಷ್ಟು ಕೈ ಇದೆ ಇಲ್ಲಿ? ಐದಾ? ಹೂನ್ರಿ, ಇಷ್ಟು ಅದ್ಭುತವಾದ ಇವೆಂಟ್ ಅನ್ನ ಆರ್ಗನೈಸ್ ಮಾಡಿ ಇಷ್ಟೆಲ್ಲ ರುಚಿಕರವಾದಂತಹ ಶುದ್ಧವಾದಂತಹ ಆಹಾರವನ್ನ ಧಾನ್ಯಗಳನ್ನ ಶುಚಿಯನ್ನ ರುಚಿಯನ್ನ ನಿಮ್ಮ ಮನೆಗೆ ಮನಸ್ಸಿಗೆ ಈ ಪುಣ್ಯಾತ್ಮರೆಲ್ಲ ಸೇರಿ ತಲುಪಿಸ್ತಾ ಇದ್ದಾರೆ ಅಂದ್ರೆ ಇದು ಬರೀ ಐದು ಕೈ ಅಲ್ಲ, 5,000 ಕೈ ಅನ್ನೋದು ನಮ್ಮ ಮಕ್ಕಳು ಸಾಂಕೇತಿಕವಾಗಿ ಹೇಳಿದ್ದಾರೆ. ಅವ್ರಿಗೊಂದು ಚಪ್ಪಾಳೆ ತಟ್ಟಿ ನೀವೆಲ್ಲ. ಥ್ಯಾಂಕ್ ಯು. ನಾನು ತುಮಕೂರಿಗೆ ಹೊಸಬಳಲ್ಲ, ಯಾಕೆಂದ್ರೆ ತುಮಕೂರಿನ ಹಾಸ್ಯ ಲೋಕ ಅದೆಷ್ಟು ಕಲಾವಿದರನ್ನ ಕೈ ಹಿಡಿದು ಕರೆದು ವೇದಿಕೆಯನ್ನ ಕೊಟ್ಟಿದೆ. ನಾನು ಕೂಡ ತುಮಕೂರಿನ ಹಾಸ್ಯ ಲೋಕಕ್ಕೆ ಬಂದಂಥವಳು. ನಮ್ಮ ಸೋದರರಾಗಿದ್ದ ಮೃತ್ಯುಂಜಯ ಅವ್ರನ್ನ ನಾನು ಸ್ಮರಿಸ್ಕೊಳ್ತೀನಿ. ಆದ್ರೆ ಪ್ರತಿ ಸಲ ತುಮಕೂರಿಗೆ ಬಂದಾಗ ಜನ ಯಾವತ್ತೂ ನಮ್ಮನ್ನು ನಿರಾಶೆಗೊಳಿಸಿಲ್ಲ. ಪುಣ್ಯಾತ್ಮರು, ತುಮಕೂರಿನ ಜನಕ್ಕೆ ಅಂಥದ್ದೊಂದು ಸ್ವಭಾವ ಇದೆ. ಬಹುಶಃ ರಂಗಭೂಮಿ ಕಲೆ ಹುಟ್ಟಿ ಕರ್ನಾಟಕದಾದ್ಯಂತ ಆ ಮಟ್ಟದಲ್ಲಿ ಬೆಳೆದಿದ್ದು ತುಮಕೂರು ಜಿಲ್ಲೆ ಮಣ್ಣಿಗಿರುವಂತ ಗುಣ. ನಾವು ಗುಬ್ಬಿ ವೀರಣ್ಣನವ್ರನ್ನ ಇಲ್ಲಿ ಸ್ಮರಿಸ್ಕೊಳ್ಳಕ್ ಇಷ್ಟಪಡ್ತೀನಿ. ಹಾಗೆ ಅದೆಷ್ಟು ರಂಗ ಕಲಾವಿದರಿಗೆ ಇದು ವೇದಿಕೆಯನ್ನು ಕೊಟ್ಟಿದೆ. ಸಾಮಾನ್ಯ ನಮ್ಮ ಕಾಮಿಡಿ ಕಾರ್ಯಕ್ರಮ ನಡೆಯುವಾಗ ನೀವೆಲ್ಲ ಟಿವಿಲಿ ನೋಡಿರ್ತೀರಾ, ಸಾವಿರಾರು ಜನ ಬರ್ತಾರೆ, ಅದರಲ್ಲಿ ಒಂದು 100 ಜನ ಹಿಂಗೆ ಓಡಾಡಿದ್ರೆ ನಮ್ಗೇನ್ ಬೇಜಾರಾಗಲ್ಲ, ಕಾಣಲ್ಲ ಅವರು. ಇರೋವ್ರೆ ಸ್ವಲ್ಪ ಜನದಲ್ಲಿ ಹಿಂಗೆಲ್ಲ ಓಡಾಡ್ತಿದ್ರೆ ಡೌಟ್ ಬಂದ್ಬಿಡುತ್ತೆ, ನಾವು ನಿಲ್ಲಿಸ್ಬೇಕು ಮುಂದುವರಿಸ್ಬೇಕು ಗೊತ್ತಾಗಲ್ಲ. ಎಷ್ಟು ಚುರುಕಿರ್ತಾರೆ ಈ ಮಕ್ಕಳು ಅನ್ನೋ ಅನುಭವ ನನಗೆ ಆಗಿದೆ. ನಾನು ಬೇರೆ ಬೇರೆ ಶಾಲೆಗಳಿಗೆ ಹೋಗ್ತೀನಿ. ನೀವೆಲ್ಲ ಕನ್ನಡ ಮೀಡಿಯಮ್ಮ ಇಂಗ್ಲಿಷ್ ಮೀಡಿಯಮ್ಮ? ಓ ಇಂಗ್ಲಿಷ್. ಬಟ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ನೋನಾ? ಪರವಾಗಿಲ್ಲ, ಎಸ್ ಅಂದ್ವು. ಇವತ್ತಿನ ಮಕ್ಳಿಗೆ ಇವಿಂಗಂದ್ರೆ ಅವ್ರ ಅಮ್ಮಂದ್ರ ಮುಖ ನೋಡ್ರಿ, 100 ಕ್ಯಾಂಡ್ಲು ಬಲು ಬಲ್ದಂಗ. ಅಣ್ಣ ನನ್ ತೆಗಿಬೇಡ, ಅವ್ರನ್ನ ತೆಕ್ಕಳಿ. ಅವಾಗ ಇದೇನ್ ಅದೇ ಮುಷ್ಟಿ, ಅವ್ರನ್ನ ತೆಕ್ಕೊಳ್ಳಿ. ಮಕ್ಕಳು ಇಂಗ್ಲಿಷ್ ಅಂದ್ರೆ ಅಮ್ಮಂದ್ರು ಉಯ್ಯೀ, 100 ಕ್ಯಾಂಡ್ಲ್ ಬಲ್ಬು. ಆದ್ರೆ ಆ ವಿಷಯದಲ್ಲಿ ಅಪ್ಪಂದ್ರು ಒಳ್ಳೆಯವರು, ತಲೆ ಕೆಡಿಸ್ಕೊಳ್ಳಲ್ಲ. ಯಾವುದೋ ಒಂದು ಮೀಡಿಯಮ್. ಸಿದ್ಧಗಂಗಾ ಸ್ಕೂಲಲ್ಲಿ, ಸಿದ್ಧಗಂಗಾ ಕಾಲೇಜಲ್ಲಿ, ಸಿದ್ಧಗಂಗಾ ಮಠದಲ್ಲಿ ನನ್ನ ಗಂಡ ಓದಿದ್ರು. ಸಿದ್ಧಗಂಗಾ ಸಂಸ್ಥೆಯಲ್ಲಿ ಓದ್ದವರು ಇವತ್ತು ಪ್ರಪಂಚದಲ್ಲೇ ಬಹಳ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ಅರ್ಥ ಆಯ್ತಾ? ಯಾವ ಕಾನ್ವೆಂಟು ಕೊಡಕ್ಕಾಗದೇ ಇರೋದನ್ನ ಸಿದ್ಧಗಂಗಾ ಸಂಸ್ಥೆ ಮಾಡಿದೆ ಆ ಕೆಲಸ.